ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಒಂದು ಟೀಚರ್ಸ್ ಬಗ್ಗೆ ಒಂದು ಮಾಹಿತಿ ಇದೆ ಎಪ್ಪತ್ತೊಂದು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೆಟ್ಟು ಅಂತ ಕೊಟ್ಟಿದ್ದಾರೆ ನೋಡಿ ಯಾದಗಿರಿ ಒಂದು ಜಿಲ್ಲೆ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಸೊ ಯಾದಗಿರಿ ಜಿಲ್ಲೆಯಾಗಿ ಹದಿನೈದು ವರ್ಷ ಕಳೆದಿದೆ ಆದರೂ ಇಲ್ಲಿ ಸಮಸ್ಯೆಗಳು ಬಗೆಹರಿದಿಲ್ಲ ಅಂತ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಏಳ್ನೂರು ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ನಿಯೋಜನೆ ಜಿಲ್ಲೆಯಲ್ಲಿ ಒಟ್ಟು ಒಂಬೈನೂರ ಇಪ್ಪತ್ತ್ನಾಲ್ಕು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ದು ಐದು ಸಾವಿರದ ಆರುನೂರ ಇಪ್ಪತ್ತಾರು ಶಿಕ್ಷಕರ ಹುದ್ದೆಗಳು ಕಳೆದೊಂದು ದಶಕದಿಂದ ಮಂಜೂರಾಗಿವೆ ಇದರಲ್ಲಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ಖಾಯಂ ಶಿಕ್ಷಕರಿದ್ದು ಬರೋಬ್ಬರಿ ಎರಡು ಸಾವಿರದ ಏಳ್ನೂರು ಹುದ್ದೆಗಳು ಭರ್ತಿಯಾಗದೆ ಖಾಲಿ ಉಳಿದಿವೆ ಇನ್ನು ನೂರ ನಲವತ್ತೊಂದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಒಟ್ಟು ಒಂದು ಸಾವಿರದ ಐದುನೂರ ನಲವತ್ತೆಂಟು ಹುದ್ದೆಗಳು ಮಂಜೂರಾದ ಪೈಕಿ ಎಂಟುನೂರ ಎಪ್ಪತ್ತೆಂಟು ಶಿಕ್ಷಕರು ಕಾರ್ಯನಿರ್ ನಿರ್ವಹಿಸುತ್ತಿದ್ದಾರೆ ಆರುನೂರ ಎಪ್ಪತ್ತು ಹುದ್ದೆಗಳು ಖಾಲಿ ಉಳಿದಿವೆ ಯಾದಗಿರಿಯ ಒಂದು ಜಿಲ್ಲೆಯಲ್ಲಿ ಅಂತ ಕೊಟ್ಟಿದ್ದಾರೆ ಇನ್ನು ಜಿಲ್ಲೆಯ ಎಪ್ಪತ್ತೊಂದು ಸರ್ಕಾರಿ ಶಾಲೆಗಳಲ್ಲಿ ಕಾಯಂ ಶಿಕ್ಷಕರಿಲ್ಲದೆ ಅತಿಥಿ ಶಿಕ್ಷಕರ ಮೇಲೆ ಶಿಕ್ಷಣದ ಬಂಡಿ ಇಳಿಸಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ಮತ್ತೆ ನೋಡಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕ ಹುದ್ದೆಗಳು ಖಾಲಿ ಉಳಿದಿರುವುದು ದುರಂತ ಸಂಗತಿ ಈ ಬಗ್ಗೆ ಹಲವು ಬಾರಿ ಸರ್ಕಾರದ ಗಮನ ಸೆಳೆದಿದ್ದೇನೆ ಬರುವ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಮುಂದೆ ಈ ಗಂಭೀರ ಸಮಸ್ಯೆಯನ್ನು ಪ್ರಸ್ತಾಪಿಸಲಾಗುವುದು ಅಂತ ಶರಣಗೌಡ ಕಂದ ಗುರ್ಮಟ್ಕಲ್ ಶಾಸಕರು ತಿಳಿಸಿದ್ದಾರೆ ಸೊ ಇನ್ನು ಶಿಕ್ಷಣ ಸಚಿವರು ಹೇಳಿದ್ದಾರೆ ಹದಿನೈದು ಸಾವಿರದಿಂದ ಒಂದು ಇಪ್ಪತ್ತು ಸಾವಿರದವರೆಗೆ ಟೀಚರ್ಸ್ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರೆ ಸೊ ಅದರಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕಾತಿ ಎಚ್ ಕೆ ರೀಸನ್ನಲ್ಲೇ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಇನ್ನೇನು ಮೀಸಲಾತಿ ಕುರಿತು ಒಂದು ಆದೇಶ ಹೊರಬಿದ್ದ ನಂತರ ಈ ಒಂದು ನೋಟಿಫಿಕೇಶನ್ ಬಿರು ಬರುತ್ತೆ ಬಿಡ್ತೀವಿ ಅಂತ ಹೇಳಿದ್ದಾರೆ ರಿಕ್ರೂಟ್ಮೆಂಟು ಸೊ ಕಾದು ನೋಡಬೇಕು ಅಲ್ಲಿವರೆಗೂ ನೀವೆಲ್ಲರೂ ಇರಿ ಓದೋದನ್ನು ಬಿಡಬೇಡಿ ಸೊ ಕಂಟಿನ್ಯೂಟಿ ಇಟ್ಕೋರಿ ಅಂತ ಹೇಳ್ತಾ ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಹ್ಯಾವ್ ಅ ಗ್ರೇಟ್ ಫ್ರೆಂಡ್ಸ್